ಈಗ ಅವರು ಒಂದು FIR ಕೊಟ್ಟಿದ್ದಾರೆ. ಯಾರು ಈ ಕಲ್ಲೇಶ್ ಅನ್ನೋ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ, ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ. ತಿರ್ಗಾ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ? ಈಗ ನೀವು ಅವ್ರ ವಕೀಲರ? ಅಲ್ಲ ಅಲ್ಲ, ವಕೀಲರಲ್ಲ, ಮುಖ್ಯಮಂತ್ರಿ ಅದೇನಂತ ನೋಡೋದು. ಅವರವರ ವಕೀಲರದನ್ನ ನೋಡ್ತಾರೆ, ಮುಖ್ಯಮಂತ್ರಿಗಳ ಸಲ್ಲಿಸ್ತಾರೆ, ಸಬ್ಮಿಷನ್ ಮಾಡಲಿ, ಮತ್ತೆ ನೀವು ಚರ್ಚೆ ಮಾಡಬಹುದು. ಒಬ್ಬ ಅಧಿಕಾರಿಯನ್ನ ಒಬ್ಬ ED ಅಧಿಕಾರಿ ಕೇಳ್ತಾನೆ ಅಂದ್ರೆ ಅದನ್ನು ನೋಡ್ತಾನೆ ಸುಮ್ಮನೆ ಇನ್ನೆಲ್ರಿ ಮಾಡೋಣ, ಸದನದಲ್ಲೇ ಚರ್ಚೆ ಮಾಡ್ಬೇಕಿದ. ಇದಕ್ಕೆ ಯಾರು ಕಾರಣಕರ್ತರ ಇದಾರೆ? ED ಯಾರು ಕಳಿಸಿದ್ರು ದೇಶದಲ್ಲಿ? ಸಬ್ಮಿಷನ್ ಮಾಡ್ಲಿ ಅವ್ರೀಗ, ಆಯ್ತು ಸಬ್ಮಿಷನ್ ಮಾಡ್ಲಿ. ಈಗ ನಾನೀಗ ಅವ್ರಿಗೆ ಸಬ್ಮಿಷನ್ ಅವ್ರಿಗೆ ನಿಮ್ಮವ್ರದ್ದು ಏನಾದ್ರು ಹೇಳಿದ್ರೆ ಇಲ್ಲ ಇಲ್ಲ, ಅವ್ರು ಏನಾದ್ರು ಸಬ್ಮಿಷನ್ ಮಾಡ್ತಾರೆ, ಆಯ್ತು ಮತ್ತೆ ಸಬ್ಮಿಷನ್ ಚರ್ಚೆ ಮಾಡ್ರಿ. ಈ ರೀತಿ ಮಾತಾಡೋದ್ರಿ ಮುಖ್ಯಮಂತ್ರಿಗಳ ರಕ್ಷಣೆ ಪರಿಸ್ಥಿತಿ ಅಲ್ವಾ ಪ್ರಜಾಪ್ರಭುತ್ವ ಇದು? ನೈತಿಕತೆ ಬರೀ ಗಲಾಟಿ ಗಲಾಟಿ ಗಲಾಟಿ, ಯಾಕ್ರಿ ಗಲಾಟಿ ಮಾಡ್ತೇನೆ? ನನ್ನ ನಕ್ರಿ, ನಾನು ನೇಮ 60 ತಂದಿದ್ದೀನಿ, ನನ್ನ ಹಕ್ಕು. ಹಗರಣ ಮಾಡಿದ್ದು ಹೇಳಪ್ಪ, ನಾನು ಮಾತಾಡಿದ ತಪ್ಪಾದ್ರೆ ನನ್ನ ಶಿಕ್ಷೆ ಮುಖ್ಯಮಂತ್ರಿ ಕರ್ಕೊಂಡ್ಬಂದು ನೀವ್ ಯಾಕೆ ಶರತ್ ಪಟೇಲ್ ಸಬ್ಮಿಟ್ ಮಾಡಲಿ? ನೀವ್ ಯಾಕೆ ಶಿವಲಿಂಗ್ ನೀವ್ ಯಾಕೆ ಪ್ರಾಬ್ಲಮ್ ಮಾಡ್ತೀರಾ ಅವ್ರಿಗೆ? ಇವರಾದ್ರೆ ಹೌದು ಅಪೋಸಿಷನ್ ಪ್ರಾಬ್ಲಮ್ ಮಾಡ್ಬೋದು. ನೀವೇ ನಂಜೇಗೌಡ ಕೂತ್ಕೊಳ್ಳಿ, ತಪ್ಪನ್ನ ತನಿಖೆ ಮಾಡೋದು. ನಾನು ಈ ಸದನದೊಳಗೆ 25 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನಾನು ಯಾವತ್ತು ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂತ ಒಂದು ಘನಘೋರವಾಗಿರ್ತಕ್ಕಂತ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ, ನಮ್ಮ ಸಭಾನಾಯಕರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇವರು ED ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರು ಹೇಳು
ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದ್ರಿ ಇಲ್ಲಿ ಪ್ರಜಾಪ್ರಭುತ್ವಕ್ಕಾಗತ್ತೇನ್ರಿ. ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು, ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ, ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ, ಗೊತ್ತಿದ್ದ ನನಗೆ. ಇವ್ರ ಮನೆ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ, ಇದು ಇವ್ರ ಮನೆ ಕಂಪ್ಲೇಂಟ್. ಅದೊಂದು ಸಂಸ್ಥೆ, ಭಾರತ ಸರ್ಕಾರ ಆ ಸಂಸ್ಥೆ ಮಾಡಿರ್ತಕ್ಕಂತ. ಅವರು ತನಿಖೆ ಮಾಡಕ್ ಬಂದಾರೆ, ತನಿಖೆ ಮಾಡ್ಕೊಂಡು ಹೋಗ್ಬೇಕು, ತನಿಖೆ ಮಾಡ್ಕೊಂಡು ಹೋಗ್ಬೇಕು ಮರ್ಯಾದಿ ಮಾನ ಇದ್ರೆ ತೊಂದರೆ ಕಾನೂನು ಪ್ರಕಾರ ಸುಮ್ಮನೆ ಡಿಲೇ ಮಾಡ್ತೀರಿ, ಮಾತಾಡ್ತಾರ ವ್ಯವಸ್ಥೆ ಆಗ್ಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ಇಡಿ ಸಂಸ್ಥೆ ಇನ್ನ ನಿಮ್ ಬಣ್ಣೆಲ್ಲ ಮಾತಾಡ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮ ಬಣ್ಣ. ಮಾನ್ಯ ಅಧ್ಯಕ್ಷ, ಕೇಂದ್ರ ಸರ್ಕಾರ ಮಾನ್ಯ ಅಧ್ಯಕ್ಷ ಅಂತ ಯುರೋಪ್ ಕಟ್ತಾ ಇದಾರೆ ಅವರು. ಇಡಿ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ ಕೊಡ್ತಾರೆ ಅವರು. ಅದನ್ನ ಸಮರ್ಥ ಮಾಡಿದ್ದಾರೆ ಈಗ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಅಲ್ಲ ನೀವು ಮಾತಾಡ್ತೀರಿ. ಈಗ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಲ್ಲ ನೋಡಿ, ಪ್ರತಿಯೊಂದು ಕೂಡ ತಗೊಂಡ್ರೆ ಮಾತಾಡ್ಲಿ. ಮಾತಾಡಿ ಬಹುಮತ ಸರ್ಕಾರವನ್ನು ಆಯ್ತಾ ಸಬ್ಮಿಷನ್ ಆಯ್ತಲ್ಲ. ಒಂದು ಇಡೀ ಸಂಸ್ಥೆ ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿ ಇರ್ತಕ್ಕಂತ ಆಡಳಿತದಲ್ಲಿ ಸಬ್ಮಿಷನ್ ಸರ್ಕಾರವನ್ನು ಇವರು ಪಡ್ಕೊಳ್ತಕ್ಕೋಸ್ಕರ ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾರಲ್ಲ ಜನಗಳ ಪರವಾಗಿಲ್ಲ, ಇವ್ರು ಚರ್ಚೆ ಮಾಡ್ತಾರೆ ಸಮಸ್ಯೆ ಅಲ್ಲ, ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ. ಯಾಕೆ ನಮ್ಮ ನಮ್ಮ ಸಿದ್ದರಾಮಯ್ಯನ ಹೆಸರ ನಮ್ಮ ಸರ್ಕಾರದ ಹೆಸರನ್ನ ಹಾಳು ಮಾಡುವಂತಕ್ಕಂತ ಉದ್ದೇಶದಿಂದ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂತ ಅವನ ಯಾವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ. ನೀವು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ಶಿವಲಿಂಗೌಡ್ರೆ 69 ಚರ್ಚೆಗೆ ತಗೊಳ್ಳುವ ಒಂದ್ ನಿಮಿಷ. ಈಗ ಶಿವಲಿಂಗೌಡ್ರು ಆಯ್ತು ಇಲ್ಲಿ ಅಲ್ಲ ಮುಗಿ ಇಲ್ಲಿ ಒಂದ್ ನಿಮಿಷ. ಇಲ್ಲಿ ರೂಲ್ಸ್ ಒಂದ್ ನಿಮಿಷ ತಾಳಿಪ್ಪ. ಅಲ್ಲ ಒಂದ್ ನಿಮಿಷ. ರೂಲ್ 60 ಮೇಲೆ ಕನ್ವರ್ಟ್ ಆಯ್ತಲ್ಲ, ರೂಲಿಂಗ್ ಆಗಿದೆ, ರೂಲಿಂಗ್ ಆಗಿದೆ. ಏನಂತ 60 ಕನ್ವರ್ಟ್ ಮಾಡಿದ್ದೇನೆ ಮಾತಾಡೋದು ಕನ್ವರ್ಟ್ ಮಾಡಿದ್ದೆ ನಾನು ವಿಧಾನಸೌಧದಲ್ಲಿ ಮಾತಾಡೋದು. ಈಗ ನಿಲ್ಲಿ, ಶಕ್ತಿ ನಮ್ಗೆ ಬೇಕು. ಯಾಕಂದ್ರೆ ನೀವು 69 ಕನ್ವರ್ಟ್ ಮಾಡಿದರೆ ಕುತ್ಕೋತಾ ಇದೀನಿ, 69 ಚರ್ಚೆ ಕೊಡ್ಲಿ. ಈ ರಾಜ್ಯದ ಜನತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ಈಗ ಈ ಸರ್ಕಾರ ಮೇಲೆ ಒಂದೊಂದು ಪಿತೂರಿ ಮಾಡ್ತಾ ಇದೆ. ಇಲ್ಲಿ ನೋಡಿ ಒಂದೊಂದು ಪಿತೂರಿ ಮಾಡ್ತಾ ಕೂತ್ಕೊಳ್ಳಿ ದೇವ್ದ. ಈಗ ದೇವರಾಜರ ಸ್ಟ್ರಕ್ಟರ್ ಮೇಲೆ ಬಗ್ಗೆ ಅರ್ಧ ಗಂಟೆ ಚರ್ಚೆ ಈಶ್ವರಿಂಗ ಟೈಮ್ ಮೊನ್ನೆ ಕೇಳಿದ್ದೀರಿ. ಅದಕ್ಕೂ ಅದರ ನಂತರ ಸುನೀಲ್ ಕುಮಾರ್ ಅವರು ತಮ್ಮ ಗ್ಯಾರಂಟಿ SC/ST ಗ್ಯಾರಂಟಿ ಯೋಜನೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ತತ್ಕ್ಷಣ ಶಿವಲಿಂಗ ಅವರಿಗೆ ಮಾತಾಡ್ತೀರಾ?
ದೇವರಾಜ ಸ್ಟಕ್ ಟರ್ಮಿನಲ್ ಹಗರಣ ಬಗ್ಗೆ ತಾವು ಏನು ಪ್ರಸ್ತಾವ ಮಾಡಿದ್ರು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ರವಿ ಅವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಧ್ಯಕ್ಷರೇ ಅಧ್ಯಕ್ಷರೇ, ಬಿಲ್ಲಿದೆ ಒಂದು ಒಂದು ವಿಧಾನ ಪರಿಷತ್ತಿಂದ ಬಂದಿರತಕ್ಕಂಥದ್ದು, ಆಯ್ತಲ್ಲ ತಗೊಂಡಿಲ್ಲ, ಲಿಸ್ಟ್ ಮಾಡಿದಿರಿ, ಹೌದು ಅದನ್ನು ತಗೋಬೇಕು ಕನ್ಸಿಡರೇಷನ್. ಇಂಪಾರ್ಟೆಂಟ್ ಫಸ್ಟ್ ಬಿಲ್ ತಗೋತೀರ, ಆಯ್ತು ಈಗ ಅವ್ರಿಗೆ ಇಲ್ಲಿ ಮತ್ತೆ ಕೊಲ್ತೀವಿ ಅಂತ ಇಲ್ಲಿ ರವಿ ಬರೀ